ಗುಡ್ ಆಫ್ಟರ್ನೂನ್. ಜಿ ಪಿ ಎಸ್ ಟಿ ಆರ್ಗೆ ಇರುವಂಥ ಇನ್ನೊಂದು ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಸಿಮೆಂಟು. ಹಾಗಾದರೆ ಸಿಮೆಂಟನ್ನು ಕಟ್ಟಡ ಸಾಮಗ್ರಿಯಾಗಿ ಯಾಕೆ ಉಪಯೋಗಿಸ್ತಾರೆ? ಹೌದಾ, ಯಾಕಪ್ಪ ಅಂದರೆ ಅದು ಒಂದು ಬಂಧಕಕಾರಿ. ಹೌದಾ, ಅದೇನು ಮಾಡ್ತಂದ್ರೆ ಕಟ್ಟಡ ನಿರ್ಮಿಸುವಂಥ ವೇಳೆಯಲ್ಲಿ ಏನಪ್ಪ ಅಂದರೆ ಇಟ್ಟಿಗೆ, ಜಲ್ಲಿ, ಮರಳು ಇಂತಹ ವಸ್ತುಗಳನ್ನು ಬಲಯುತವಾಗಿ ಬಂಧಿಸುವಂಥ ಕೆಲಸ ಮಾಡ್ತದೆ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಸಿಮೆಂಟನ್ನು ಕಟ್ಟಡ ಸಾಮಗ್ರಿಯಾಗಿ ಬಳಸ್ತೀವಿ. ಹೆಂಗೆ ಗೋಂದು, ಮರವಜ್ರ, ಅದನ್ನು ಗ್ಲೂ ಅಂತ ಕರಿತೀವಿ. ಹೌದಾ, ಕಾಗದ, ಮರದ ಹಲಗೆಗಳನ್ನು ಅಂಟಿಸ್ಲಿಕ್ಕೆ. ಹೌದಾ, ಹೇಗೆ ಅವುಗಳನ್ನು ಅಂಟು ಪದಾರ್ಥಗಳಾಗಿ ಬಳಸ್ತೀವಿ, ಹಂಗೆ ಸಿಮೆಂಟ್ ಕೂಡ ಒಂದು ಬಂಧನಕಾರಿ. ಇದನ್ನು ಇಟ್ಟಿಗೆ, ಜಲ್ಲಿ, ಮರಳು ಇಂತಹ ವಸ್ತುಗಳನ್ನು ಬಲಯುತವಾಗಿ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಬಂಧಿಸಲಿಕ್ಕೆ ನಾವು ಸಿಮೆಂಟನ್ನು ಬಳಸ್ತೀವಿ. ಹಾಗಾದರೆ ಸಿಮೆಂಟ್ ಒಂದು ಸಂಶ್ಲೇಷಿತ ವಸ್ತು. ಹೌದಾ, ಸಿಮೆಂಟ್ ಎಂಬುದು ಕ್ಯಾಲ್ಶಿಯಂ ಸಿಲಿಕೇಟ, ಕ್ಯಾಲ್ಶಿಯಂ ಅಲ್ಯೂಮಿನೇಟ ಮತ್ತು ಜಿಪ್ಸಮ್ಗಳ ಒಂದು ಮಿಶ್ರಣ. ಇನ್ನು ಸಿಮೆಂಟ್ ತಯಾರಿಕೆಯಲ್ಲಿ ಬಳಸುವಂತಹ ಕಚ್ಚಾ ವಸ್ತುಗಳು ಯಾವಪ್ಪ ಅಂದರೆ ಜೇಡಿ ಮಣ್ಣು. ವೆರಿ ಇಂಪಾರ್ಟೆಂಟ್, ವೆರಿ ಸಾರಿ. ಜೇಡಿ ಮಣ್ಣು, ಓಕೆ. ಏರೋಪ್ಲೇನ್ ಮೋಡಲ್ಲಿ ಇಡೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ವೀಡಿಯೋಸನ್ನು ಅಪ್ಲೋಡ್ ಕೊಟ್ಟಿದ್ದೀನಿ. ನೀವು ಭಾಳ ಜನ ಅದನ್ನು ಸಜೆಷನ್ ಕೊಟ್ಟಿದ್ದೀರಿ ಸರ್, ವೀಡಿಯೋ ಮಾಡಬೇಕಾದ್ರೆ ಏರೋಪ್ಲೇನ್ ಮೋಡಲ್ ಇಡ್ರಿ ಅಂತೇಳಿ. ಬಟ್ ಈ ವಿಡಿಯೋ ಇಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ತುಂಬ ಟೈಮ್ ತೊಗೊಳುತ್ತೆ, 2-3 ಗಂಟೆ ತೊಗೊಳುತ್ತೆ. ಹೌದಾ, ಆಮೇಲೆ ನಾನು ಅದನ್ನು ಫ್ಲೈಟ್ ಮೋಡಲ್ಲಿಟ್ಟು ಅಪ್ಲೋಡ್ ಕೊಟ್ಟು ಆಮೇಲೆ ನೋಡ್ತಾ, ಅಷ್ಟೊಂದು ಟೈಮ್ ಇರದೇ ಇರೋದರಿಂದ ನಾನು ಫ್ಲೈಟ್ ಮೋಡಲ್ ಇಡೋಕ್ಕಾಗಲ್ಲ. ಸೊ ನಿನ್ನೇನು ಸಾರಿ ಹೇಳಿದ್ದೀನಿ ಅದಕ್ಕೆ. ಸರಿ, ಹಾಗಾದರೆ ಸಿಮೆಂಟ್ ತಯಾರಿಕೆಯಲ್ಲಿ ಬಳಸುವಂಥ ಕಚ್ಚಾ ವಸ್ತುಗಳು ಜೇಡಿ ಮಣ್ಣು, ಸುಣ್ಣದ ಕಲ್ಲು, ಜಿಪ್ಸಮ್. ಜಿಪ್ಸಮ್ಮನ್ನು ನಾವು ಕ್ಯಾಲ್ಶಿಯಂ ಸಲ್ಫೇಟ್ ಅಂತ ಕರಿತೀವಿ. ಹೌದಾ, ಜಿಪ್ಸಮ್ಮು ಸಿಮೆಂಟ್ ಗಟ್ಟಿಯಾಗುವಿಕೆಯ ತರವನ್ನು ಸೆಟ್ಟಿಂಗ್ ರೇಟನ್ನು ಏನು ಮಾಡ್ತಂದ್ರೆ ಸ್ಲೋ ಡೌನ್ ಮಾಡ್ತದೆ. ಯಾವುದು? ಜಿಪ್ಸಮ್. ಹಾಗಾದರೆ ನೋಡಿರಿ, ಇದೇನಪ್ಪ ಅಂದರೆ ಸಿಮೆಂಟ್ ತಯಾರಿಕಾ ಸಿಂಪಲಾದ ಒಂದು ಏನಪ್ಪ ಅಂದರೆ ರಚನೆ. ಈ ಸಿಮೆಂಟ್ ತಯಾರಿಕಾ ಘಟಕದಲ್ಲಿ ನುಣ್ಣಿಗೆ ಪುಡಿ ಮಾಡಿದಂತಹ ಜೇಡಿ ಮಣ್ಣು ಮತ್ತು ಸುಣ್ಣದ ಕಲ್ಲಿನ ಮಿಶ್ರಣವನ್ನು ಮಿಶ್ರಣವನ್ನು ಏನು ಮಾಡ್ತಾರಪ್ಪ ಅಂದರೆ ನೀರಿನೊಂದಿಗೆ ಬೆರೆಸಿ ಕಲಿಸ್ತಾರೆ. ಈ ಸಮರೂಪ ಮಿಶ್ರಣವನ್ನೇ ಸ್ಲರಿ ಅಂತ ಕರೀತಾರೆ. ಹೌದಾ, ಆ ಸ್ಲರಿಯನ್ನು ಇಲ್ಲಿ ಎಂಟರ್ ಮಾಡ್ತಾರೆ. ಎಲ್ಲಿ ನೋಡ್ರಿ, ಈ ಭಾಗದಲ್ಲಿ ಸ್ಲರಿಯನ್ನು ಹಾಕ್ತಾರೆ. ಹಾಗಾದರೆ ಇದನ್ನು ತಿರುಗುಕುಲುಮೆಯ ಮೇಲ್ಭಾಗದಿಂದ ಸುರಿತಾರೆ. ತಿರುಗುಕುಲುಮೆ ಏನು ಮಾಡ್ತಾರೆ, ಮೇಲ್ಭಾಗದಿಂದ ಸುರಿತಾರೆ. ತಿರುಗುಕುಲುಮೆ ಇಲ್ಲಿದೆ. ಹೌದಾ, ಯಾವತ್ತು ಏನಾಗ್ತದೆ ತಿರುಗ್ತಾ ಇರ್ತದೆ, ಮೇಲ್ಭಾಗದಿಂದ ಸುರಿತಾರೆ. ಇಲ್ಲಿ ಕೆಳಗಿಂದ, ಹೌದಾ, ಇಲ್ಲಿ ಕೆಳಗಿಂದ ಬಿಸಿಯಾದ ಗಾಳಿಯನ್ನು, ಎಷ್ಟು ಟೆಂಪ್ರೇಚರ್ ಹೊಂದಿದಂಥ ಗಾಳಿಯನ್ನಪ್ಪ ಅಂದರೆ 1873 ಕೆಲ್ವಿನ್. ಹೌದಾ, ನಿಯರ್ಲಿ 1500 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೊಂದಿರುವಂತಹ ಗಾಳಿಯನ್ನು ಕುಲುಮೆಯ ಕೆಳತುದಿಯಿಂದ ಮೇಲ್ಭಾಗದ ಕಡೆ ಏನು ಮಾಡ್ತಾರಂದರೆ ದೂಡ್ತಾರೆ. ಹೆಚ್ಚಿನ ತಾಪದಿಂದ ಸ್ಲರ್ರಿ ನೀರಿನ ಅಂಶ ಏನಾಗ್ತದಪ್ಪ ಅಂದರೆ ಆವಿ ಆಗ್ತದೆ. ಆಮೇಲೆ ಈ ತಾಪದಲ್ಲಿ ಜೇಡಿ ಮಣ್ಣು ಮತ್ತು ಸುಣ್ಣದ ಕಲ್ಲು, ರಾಸಾಯನಿಕವಾಗಿ ಸಂಯೋಗವಾಗಿ ಕೆಂಪಾಗಿ ಕಾಯ್ದಂಥ ಸಿಮೆಂಟ್ ಉಂಡೆಗಳನ್ನು ಉಂಟು ಮಾಡ್ತದೆ. ಆ ಸಿಮೆಂಟ್ ಉಂಡೆಗಳನ್ನು ನಾವು ಕ್ಲಿಂಕರ್ ಅಂತ ಕರಿತೀವಿ. ಆ ಕ್ಲಿಂಕರ್ಗಳು ಇಲ್ಲಿ ಸಂಗ್ರಹ ಆಗ್ತವೆ. ಹೌದಾ, ಕ್ಲಿಂಕರ್ಗಳು ಏನಾಗ್ತವೆ ಇಲ್ಲಿ ಇಲ್ಲಿ ಸಂಗ್ರಹ ಆಗ್ತವೆ. ಇದೇನಪ್ಪ ಅಂದರೆ ತಿರುಗುತ್ತಿರುವಂಥ ರಚನೆ. ಆಮೇಲೆ ಏನಪ್ಪ ಅಂದರೆ ಸ್ಲರ್ರಿ ಅಂತ ಹೇಳಿದೆ. ಇಲ್ಲಿ ಏನು ಮಾಡ್ತೀವಿ, ಗಾಳಿಯನ್ನು ಆಯಿಸ್ತೀವಿ ಅಂತ ಹೇಳಿದೆ. ಅದಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಹಾಗಾದರೆ ಏನು ಉಂಡೆಗಳು ಉಂಟಾಗಿರ್ತಾವಲ್ಲ, ಆ ಉಂಡೆಗಳು ಇದು ತಿರುಗುವ ರಚನೆ. ಇದೇನು ನಾನು ಹೇಳಿದ್ನಲ್ಲ ಯಾವತ್ತು ತಿರುಗ್ತಾ ಇರ್ತದಂತ. ಹೌದಾ, ತಿರುಗುವ ರಚನೆ. ಅದರಲ್ಲಿ ನೋಡಿ, ಸಣ್ಣ ರಂಧ್ರಗಳು ಕಾಣಿಸ್ತಾ ಇದ್ದಾವೆ. ಆ ರಂಧ್ರಗಳ ಮೂಲಕ ಆವಿ ಏನಾಗ್ತದಂದ್ರೆ ಹೊರಹೋಗ್ತದೆ. ಆಮೇಲೆ ಏನು ಉಂಡೆಗಳು ಉಂಟಾಗಿರ್ತಾವಲ್ಲ, ಆ ಉಂಡೆಗಳನ್ನು ಕ್ಲಿಂಕರ್ಗಳಂತ ಕರಿತೀವಿ. ಈ ರೀತಿ ಉಂಟಾದಂಥ ಸಿಮೆಂಟ್ ಉಂಡೆಗಳನ್ನೇ ಕ್ಲಿಂಕರ್ ಅಂತ ಕರಿತೀವಿ. ಹಾಗಾದರೆ ಕ್ಲಿಂಕರ್ಗಳನ್ನು ಕುಲುಮೆಯಿಂದ ಹೊರತೆಗೆದು ತಂಪುಗೊಳಿಸಿ ಕ್ಲಿಂಕರ್ಗಳನ್ನು ಮತ್ತೆ ಸಣ್ಣ ಪುಡಿ ಮಾಡ್ತೀವಿ. ಪುಡಿ ಮಾಡಿ 3% ಜಿಪ್ಸಮ್ ಸೇರಿಸ್ತೀವಿ. ಹೌದಾ, ಜಿಪ್ಸಮನ್ನು ಯಾಕೆ ಸೇರಿಸ್ತೀವಿ ಅಂತ ಹೇಳಿದೆ, ಸಿಮೆಂಟ್ ಬೇಗನೆ ಗಟ್ಟಿಯಾಗುವುದನ್ನು ಕಡಿಮೆ ಮಾಡುವಂಥ ಕೆಲಸ ಜಿಪ್ಸಮ್ ಮಾಡ್ತದೆ. ಯಾಕಂದರೆ ನೀರಿನೊಂದಿಗೆ ಮಿಶ್ರಣ ಮಾಡಿ ಜಲ್ದಿನೂ ಗಟ್ಟಿಯಾದರೆ ಅದನ್ನು ನಾವು ಬಂಧಕ ವಸ್ತುವಾಗಿ ಏನು ಇಟ್ಟಿಗೆಗಳನ್ನು ಜೋಡಿಸ್ಲಿಕ್ಕೆ, ಹೌದಾ, ಬೀಮ್ಗಳನ್ನು, ಕಾಲಮ್ಗಳನ್ನು ತಯಾರಿಸ್ಲಿಕ್ಕೆ ಬಳಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೇನು ಮಾಡ್ತೀವಿ ಅಂದರೆ ಜಿಪ್ಸಮನ್ನು ಬಳಸ್ತೀವಿ. ಇನ್ನು
ಕಬ್ಬಿಣ ತಯಾರಿಸುವಂಥ ಸಂದರ್ಭದಲ್ಲಿ ನಮಗೆ ದೊರೆಯುವಂಥ ಕಿಟ್ಟ, ಅದನ್ನು ಸ್ಲ್ಯಾಗ್ ಅಂತ ಕರಿತೀವಿ, ಕ್ಯಾಲ್ಶಿಯಂ ಸಿಲಿಕೇಟ್, ಇದು ಏನಾಗ್ತದೆ ಅಂದರೆ ಸಿಮೆಂಟ್ ತಯಾರಿಕೆಯಲ್ಲಿ ಕಚ್ಚಾ ವಸ್ತುವಾಗಿ ಬಳಕೆ ಆಗ್ತದೆ. ಕಚ್ಚಾ ವಸ್ತುವಾಗಿ ಏನಾಗ್ತದೆ? ಬಳಕೆ ಆಗ್ತದೆ. ಹಾಗಾದರೆ ಸಿಮೆಂಟ್ನ ಗಟ್ಟಿಯಾಗುವಿಕೆ ಮತ್ತು ಜಲಸತ್ಕಾರ, ಜಲಸತ್ಕಾರ ಕ್ಯೂರಿಂಗ್, ಸಿಮೆಂಟ್ ನೀರಿನೊಂದಿಗೆ ಬೆರೆಸಿದಾಗ ಗಟ್ಟಿಯಾಗುವುದು. ಇದರ ಘಟಕಾಂಶಗಳು ಜಲೀಕರಣ ಮತ್ತು ಅಣುಗಳ ಪುನರ್ಜೋಡಣೆಯಿಂದ ಗಟ್ಟಿಯಾಗುವಿಕೆಗೊಳಗಾಗ್ತವೆ. ಆದ್ದರಿಂದ ಕಟ್ಟಡದ ಕೆಲಸಗಳಲ್ಲಿ ಅತ್ಯುತ್ತಮ ಬಂಧಕ ವಸ್ತುವಾಗಿ ನಾವೇನು ಮಾಡ್ತೀವಿ ಅಂದರೆ ಸಿಮೆಂಟನ್ನು ಬಳಸ್ತೀವಿ. ನೀರಿನೊಂದಿಗೆ ಮರಳು ಮತ್ತು ಸಿಮೆಂಟ್ಗಳ ಮಿಶ್ರಣವು ಅನೇಕ ಸಂಕೀರ್ಣ ಬದಲಾವಣೆಗಳಿಗೆ ಒಳಪಡ್ತದೆ. ನೀರು ಹಾಕಿದ ನಂತರ ಸಿಮೆಂಟ್ ಗಟ್ಟಿಯಾಗುವಿಕೆಯ ಮೊದಲ ಹಂತ 24 ಗಂಟೆಗಳು ನಡೀತದೆ. ಕ್ಯೂರಿಂಗ್ನ ಫಸ್ಟ್ ಸ್ಟೇಜ್ ಏನಪ್ಪ ಅಂದರೆ ವಿದಿನ್ 24 ಅವರ್ಸಲ್ಲಿ ನಡೀತದೆ. ಆಮೇಲೆ ಏನಪ್ಪ ಅಂದ್ರೆ ಕ್ಯೂರಿಂಗ್ನ ಸೆಕೆಂಡ್ ಸ್ಟೇಜ್ ಏನಾಗ್ತದಪ್ಪ ಅಂದರೆ 2 ವಾರಗಳಿಂದ 6 ತಿಂಗಳವರೆಗೆ ಮುಂದುವರಿತದೆ. ಅಲ್ಲಿವರೆಗೂ ಏನಪ್ಪ ಅಂದರೆ ನಾವು ಕಟ್ಟಡಗಳನ್ನ ಏನು ಕಟ್ಟಿರ್ತೀವಲ್ಲ ಆ ಕಟ್ಟಿದಂಥ ಕಟ್ಟಡಗಳಿಗೆ ನೀರನ್ನು ಸ್ಪ್ರೇ ಮಾಡ್ತಾ ಇರಬೇಕು, ಯಾಕಂದರೆ ಆ ವೇಳೆಯಲ್ಲಿ ಕ್ಯೂರಿಂಗ್ ನಡೀತಾ ಇರ್ತದೆ. ಜಲಸತ್ಕಾರದಿಂದ ಸಿಮೆಂಟ್ ರಚನೆಗಳನ್ನು ಗಟ್ಟಿ ಮಾಡುವಂಥ ವಿಧಾನವನ್ನೇ ಕ್ಯೂರಿಂಗ್ ಅಂತ ಕರೀತಾರೆ. ಜಲಸತ್ಕಾರದಿಂದ ಸಿಮೆಂಟ್ ರಚನೆಗಳನ್ನು ಗಟ್ಟಿ ಮಾಡುವಂಥ ವಿಧಾನವನ್ನು ಏನು ಕರೀತಾರೆ? ಕ್ಯೂರಿಂಗ್ ಅಂತ ಕರೀತಾರೆ. ಕ್ಯೂರಿಂಗ್ ಸಮಯದಲ್ಲಿ ಸಿಮೆಂಟು ಕ್ಯಾಲ್ಶಿಯಂ ಸಿಲಿಕೇಟು ಮತ್ತು ಅಲ್ಯೂಮಿನಿಯಂ ಸಿಲಿಕೇಟು, ಸಿಮೆಂಟ್ನಲ್ಲಿರುವಂಥ ಕ್ಯಾಲ್ಶಿಯಂ ಸಿಲಿಕೇಟು ಮತ್ತು ಅಲ್ಯೂಮಿನಿಯಂ ಸಿಲಿಕೇಟ್ಗಳು ನೀರನ್ನು ಹೀರ್ಕೊಳ್ತಾವೆ. ಹೀರ್ಕೊಂಡು ಕೊಲೈಡಲ್ ಜೆಲ್ ಆಗಿ ಬದಲಾವಣೆಗೊಳಗಾಗ್ತವೆ. ಹೆಂಗೆ ಬದಲಾವಣೆಗಳಿಗೆ ಒಂದು ಇನ್ನೊಂದರೊಂದಿಗೆ ವರ್ತಿಸ್ತಾ ಬಹಿರುಷ್ಣಕ ಉಷ್ಣವನ್ನು ಹೊರಹಾಕ್ತಾ, ಹೌದಾ, ಜಲಸತ್ಕಾರ ಕ್ಯೂರಿಂಗನ್ನು ನಿರಂತರವಾಗಿ ಮಾಡ್ತಾ ಹೋಗ್ತಾವೆ. ಫಸ್ಟ್ ಸ್ಟೇಜು ವಿದಿನ್ 24 ಅವರ್ಸು, ಸೆಕೆಂಡ್ ಸ್ಟೇಜು 2 ವೀಕ್ಸ್ ಟು 6 ಮಂತ್ಸ್. ಇನ್ನು ಸಿಮೆಂಟ್ನ ಕಾಂಕ್ರೀಟ್ ಅಂದರೆ ಏನು? ಸಿಮೆಂಟ, ಜಲ್ಲಿ ಮತ್ತು ಮರಳು ಈ ಮೂರೂ ಕೂಡ 1:2:4 ಅಥವಾ 1:3:6 ಈ ಪ್ರಮಾಣದಲ್ಲಿ ತಯಾರಿಸಿದಂತಹ ಸಿಮೆಂಟು, ಜಲ್ಲಿ ಮತ್ತು ಮರಳುಗಳ ಮಿಶ್ರಣವನ್ನೇ ನಾವೇನು ಕರಿತೀವಿ ಅಂದರೆ ಸಿಮೆಂಟ್ ಕಾಂಕ್ರೀಟ್ ಅಂತ ಕರಿತೀವಿ. ಸಿಂಕ್ರಿಮೆಂಟ್ ಕಾಂಕ್ರೀಟು ಕಬ್ಬಿಣದ ಕಂಬಿಗಳನ್ನು ಅಳವಡಿಸಿ ಕಟ್ಟಡಕ್ಕೆ ಹೆಚ್ಚು ಯಾಂತ್ರಿಕ ಆಧಾರವನ್ನು ಒದಗಿಸಲಿಕ್ಕೆ RCC ಬಿಲ್ಡಿಂಗ್ ಅಂತ ಏನು ಕರಿತೀವಲ್ಲ, RCCಯ ವಿಸ್ತೃತ ರೂಪ ಏನಪ್ಪ ಅಂದರೆ ರೀಇನ್ಫೋಸ್ಡ್ ಸಿಮೆಂಟ್ ಕಾಂಕ್ರೀಟ್ ಅಂತ. ಈ ರೀಇನ್ಫೋಸ್ಡ್ RCCಗಳನ್ನು ಕಟ್ಟಲಿಕ್ಕೆ ನಾವು ಸಿಮೆಂಟ್ ಕಾಂಕ್ರೀಟನ್ನು ಬಳಸ್ತೀವಿ. ಸಿಮೆಂಟ್ ಕಾಂಕ್ರೀಟನ್ನು ಏನು ಮಾಡ್ತೀವಿ? ಬಳಸ್ತೀವಿ. ಇಷ್ಟು ಏನಪ್ಪ ಅಂದರೆ ಸಿಮೆಂಟ್ನ ಬಗ್ಗೆ ಮುಖ್ಯವಾದ ಅಂಶಗಳು. ಹಾಗಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಫಾರ್ಮಾಸ್ಯುಟಿಕಲ್ಸು, ಆಮೇಲೆ ಪ್ರತಿಜೀವಕಗಳು, ಏನು ಬೇರೆ ಬೇರೆ ಔಷಧಿಗಳು ಏನು ಬರ್ತಾವಲ್ಲ ಅವುಗಳ ಬಗ್ಗೆ ಅಭ್ಯಾಸ ಮಾಡೋದು ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.